ನಮಸ್ತೆ. ಇದು ಗಾರ್ಡನಲ್ಲಿ ಬೆಳೆದಿರೋ ಹಾಗಲಕಾಯಿನೇ. ಇದು ಈ ಸರಿ ಬಂದಿತ್ತಲ್ಲ ಅವ ಬೆಳೆದಿರೋದನ್ನು ನಾನು ಒಂದು ಸ್ವಲ್ಪನೇ ಪಲ್ಯ ಮಾಡ್ತಾ ಇದ್ದೀನಿ. ಅದನ್ನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಖಾರ, ಉಪ್ಪು, ಅರಿಶಿನ, ಬೆಲ್ಲ, ಹುಣಸೆ ಹುಳಿ, ಆಮೇಲೆ ಆ ವೈಟಿಗೆ ಕಾಣೋದು ಬಿಳಿ ಎಳ್ಳು ಎರಡು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇಷ್ಟು ಸಾಮಾನು ಇದ್ದರೆ ಆಗುತ್ತೆ. ಹುಣಸೆ ಹುಳಿ ಬೆಲ್ಲ ಬೇಕೇ ಬೇಕು ಹಾಗಲಕಾಯಿಗೆ. ಅದರಿಂದ ನೋಡಿ, ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಹಾಕ್ತೀನಿ. ನಾನು ಸಪ್ರೇಟ್ ಹಾಗಲಕಾಯಿ ಹುರಿದು ತೆಗಿಯಲ್ಲ, ಡೈರೆಕ್ಟ್ ಹಿಂಗೆ ಮಾಡ್ತೀನಿ. ಆದರೆ ಇದನ್ನು ಏನಾಗಲ್ಲ, ಕಹಿ ಏನು ಬರಲ್ಲ. ನಾನು ಮಾಡ್ತೀನಿ, ಚೆನ್ನಾಗೇ ಇರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದನ್ನೇ ಸಪ್ರೇಟ್ ಏನು ಹುರಿಯೋಕ್ಕೆ ಹೋಗಿಲ್ಲ. ನಾನು ಸಾಸಿವೆ, ಜೀರಿಗೆ ಹಾಕಿ ಒಂಚೂರು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿಗೆ ಹಾಗಲಕಾಯಿ ಎರಡು ಸೇರಿಸಿ ಹುರಿಯೋದ್ರಿಂದ ಕಹಿ ಅಂಶ ಇರಲ್ಲ. ನೀವು ಒಂದ್ಸರಿ ಈ ಥರ ಮಾಡಿ ನೋಡಿ. ಅಂದರೆ ಸ್ವಲ್ಪ ಎಣ್ಣೆಗೆ ಹೆಚ್ಚು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡಬೇಕು, ರುಚಿಯಾಗಿರುತ್ತೆ. ತುಂಬ ಕಹಿ ಇಲ್ಲದೆ ಏನು ಪಲ್ಯ ಆಗಲ್ಲ. ಹಾಗಲಕಾಯಿ ಸ್ವಲ್ಪ ಹಾಗಲಕಾಯಿ ಸ್ವಲ್ಪ ಕಹಿ ಇರೇ ಇರುತ್ತೆ. ಅದೇ ಅದು ಒಳ್ಳೆಯದು ಆರೋಗ್ಯಕ್ಕೆ. ತಿನ್ನಲಾರ್ದಷ್ಟು ಕಹಿ ಏನು ಇರಲ್ಲ. ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ, ಮಾಡಿ ನೀವು. ಅದು ಅಲ್ಲದೆ ಬೇಗನೆ ಮಾಡ್ಬೋದು ಈ ಥರ ಮಾಡೋದ್ರಿಂದ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ನಾನು ಯಾವಾಗಲೂ ಹಾಕ್ದಂಗೆ ಒಂಚೂರು ಉಪ್ಪು, ಅರಿಶಿನ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಇವಾಗ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಈರುಳ್ಳಿ ಆಮೇಲೆ ಉಪ್ಪು, ಎಣ್ಣೆ ಎಲ್ಲ ಮಿಕ್ಸ್ ಆದ್ರಿಗಿನ್ನ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ತಕ್ಷಣವೇ ನಾವು ಹಾಗಲಕಾಯಿ ರೌಂಡ್ ರೌಂಡ್ಗೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ನಾನು ಯಾವಾಗಲೂ ಇದೇ ಥರನೇ ಹಾಗಲಕಾಯಿ ಹೆಚ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ, ಕಹಿ ಅಂಶ ಬೇಗನೆ ಹೊರಟೋಗುತ್ತೆ. ಈ ಥರ ರೌಂಡ್ ರೌಂಡ್ಗೆ ಆದಷ್ಟು ತೆಳ್ಳಗೆ ಹಚ್ಕೊಂಬಿಟ್ಟು ಹುರಿಯೋದ್ರಿಂದ ತುಂಬ ಎಳೆಯೇದಿತ್ತು ಹಾಗಲಕಾಯಿ. ಅದನ್ನೆಲ್ಲ ಕಿತ್ತಿದ್ದೀನಿ ನಾನು, ಯಾಕೆಂದರೆ ನಾವು ದೊಡ್ಡವಾಗಿರೋ ಕೀಳ್ತಾ ಇದ್ದರೆ ಮತ್ತೆ ಹೂವಾಗಿ ಕಾಯಿ ಬರೋಕ್ಕೆ ಸರಿ ಹೋಗುತ್ತೆ. ಅದರಿಂದ ನಾನು ಎಷ್ಟಿರುತ್ತೋ ಸುಮಾರಾಗಿ ಅಷ್ಟೂ ಕಿತ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೆ. ಅದಕ್ಕೆ ಅದನ್ನ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ. ಇವಾಗ ಹಾಗಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಕೈ ಬಿಡ್ದಂಗೆ ಚೆನ್ನಾಗಿ ಫ್ರೈ ಮಾಡ್ತಾರೆ. ಮುಚ್ಚೇನು ಇಡಬೇಡಿ ಇದನ್ನು. ಹಾಗಲಕಾಯಿ ಉರಿಬೇಕಾದ್ರೆ ಮುಚ್ಚಿಟ್ರೇ ಕಹಿ ಅಂಶ ಅದರೊಳಗೆ ಇರುತ್ತೆ. ಈ ಥರ ತೆಗೆದುಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಕಹಿ ಅಂಶ ಎಲ್ಲ ಬಿಟ್ಕೊಂಡು ಹೊರಟೋಗುತ್ತೆ. ಅದು ಕಾಣಿಸೋದೇ ಇಲ್ಲ ನಮಗೆ ತಿನ್ನೋವಾಗ, ರುಚಿಯಾಗಿರುತ್ತೆ. ಹಾಗಲಕಾಯಿ ಪಲ್ಯ ಇನ್ನೊಂದು ಇನ್ನೇ ಅಂದರೆ, ಇವತ್ತು ಮಾಡಿರೋ ಹಾಗಲಕಾಯಿ ಪಲ್ಯ ನಾಳೆ ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಅವತ್ತಿನಕಿನ್ನ ತಿರ್ಗಾ ಮಾರನೇ ದಿನ ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ನೀವು ಅದನ್ನು ಮಾಡಿ ನೋಡಿ, ಮಾಡಿದ್ದು ಎತ್ತಿಟ್ಬಿಟ್ಟು ತಿರ್ಗಾ ಬೆಳಗ್ಗೆ ಬಿಸಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಅದು ಚೆನ್ನಾಗಿ ಹಾಗಲಕಾಯಿ ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿದಿರುತ್ತೆ. ನಾನು ಹುಣಸೆಹಣ್ಣು ಒಂದು ನಿಂಬೆ ಗಾತ್ರ ಚೆನ್ನಾಗಿ ರಸ ಹಿಂಡ್ಬಿಟ್ಟು ಬರೀ ರಸ ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಎಳ್ಳು, ಖಾರದ ಪುಡಿ, ಅರಿಶಿನ, ಆಮೇಲೆ ಎಳ್ಳು, ಖಾರದ ಪುಡಿ, ಬೆಲ್ಲ, ಉಪ್ಪು ಇಷ್ಟು ಹಾಕಿದ್ದೀನಿ ಒಟ್ಟಿಗೆ. ಅದಕ್ಕೆ ಎಷ್ಟು ಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟೆಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗಲಕಾಯಿ ಕ್ವಾಂಟಿಟಿ ನೋಡ್ಕೊಂಡು ಹಾಗಲಕಾಯಿಗೆ ಸ್ವಲ್ಪ ಉಪ್ಪು, ಖಾರ ಎಲ್ಲ ಜಾಸ್ತಿನೇ ಹಿಡಿಯುತ್ತೆ. ಅದರಿಂದ ಹುಳಿನೂ ಇರುತ್ತೆ. ಇವೆಲ್ಲ ಇದ್ರೇ ಅದು ಕಹಿ ಅಂಶ ಕಮ್ಮಿ ಆಗೋದು, ಇಲ್ಲಾಂದರೆ ಕಮ್ಮಿ ಆಗಲ್ಲ. ಉಪ್ಪು, ಹುಳಿ, ಖಾರ ಮೂರು ಜಾಸ್ತಿನೇ ಇರಬೇಕು ಇದಕ್ಕೆ ನೋಡಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಾಗಲಕಾಯಿ ಬೇಯಷ್ಟೇ ನೀರು ಹಾಕ್ತೀನಿ ನಾನು. ನಾನು ಜಾಸ್ತಿ ತೆಳ್ಳಗೆ ಇದು ಸಾಕು ಥರ ಮಾಡಲ್ಲ. ಇದನ್ನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊತೀವಿ. ಜಾಸ್ತಿ ಡ್ರೈವ್ ಮಾಡ್ಕೊಳ್ಳಲ್ಲ, ತುಂಬ ನೀರಾಗೂ ಮಾಡ್ಕೊಳ್ಳಲ್ಲ. ಈ ಥರ ಮುಚ್ಚಿಟ್ಟು ಇವಾಗ ಬೇಕಾದ್ರೆ ನಾವು ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ ಮುಚ್ಚಿಡ್ಬೋದು. ಇವಾಗ ಮುಚ್ಚಿಟ್ಟು ಪದೇ ಮತ್ತೆ ಮಧ್ಯೆ ಮಧ್ಯೆ ಎಲ್ಲ ತೆಗೆದು ನೋಡಿ ಹಾಗಲಕಾಯಿ ಬೆಂದಿದೆಯಾ ಅಂತ. ಇನ್ನೊಂಚೂರು ಬೇಯಬೇಕು ಅನ್ನಿಸ್ತು ನಾನು, ಅದರಿಂದ ನೋಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಮುಚ್ಚಿಟ್ಟು ತೆಗೆದು ನಿಮಗೆ ತೋರಿಸ್ತೀನಿ ಮತ್ತೆ ನಾನು. ನೋಡಿ, ಇವಾಗ ಎರಡನೇ ಸರಿ ತೆಗಿತಾ ಇರೋದು. ಆಲ್ಮೋಸ್ಟ್ ಆಗಲೇ ಗಟ್ಟಿಯಾಗಿದೆ, ನೀವು ಕಂಡಂಗೆ ಖಾರ ಉಪ್ಪು ಎಲ್ಲ ನೀರಿನಂಶ ಎಲ್ಲ ಕಮ್ಮಿಯಾಗಿದೆ. ಯಾಕೆಂದರೆ ಎಳ್ಳು ಚೆನ್ನಾಗಿ ಇದಾಗುತ್ತೆ, ಆಮೇಲೆ ಎಳ್ಳು ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಅದು ಇದು ಮೊಸರು ಒಂಚೂರು ಮೊಸರು ಹೇಳೋದು ಮರ್ತುಬಿಟ್ಟೆ. ಅವಾಗ ಒಂದು ಎಷ್ಟು ಒಂದು 50 ml ಮೊಸರು ಹಾಕಬೇಕು. ಈ ಮೊಸರು ಹಾಕಿ ಒಂದು ಸರಿ ಹಾಗಲಕಾಯಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಹಾಕಬೇಕು, ಇಳಿಸ್ತೀವಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ಕುದ್ರೆ ಇಳಿಸ್ತೀವಿ ಅನ್ನೋವಾಗ ಮೊಸರು ಹಾಕಬೇಕು. ಆ ಮೊಸರಲ್ಲಿ ಒಂದು ಕುದಿ ಬರೋಕ್ಕೆ ಬಿಟ್ಬಿಡಿ, ಮೊಸರು ಕುದ್ದಾದಮೇಲೆ ಇಳಿಸ್ಕೊಂಡ್ರಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೂ. ಅದು ನೀವು ಒಂದ್ಸರಿ ಈ ಥರ ಮೊಸರು ಹಾಕಿ ಮಾಡಿ, ಹಾಗಲಕಾಯಿ ತುಂಬ ರುಚಿಯಾಗಿರುತ್ತೆ. ನಾವು ಅದೇ ಥರನೇ ಜಾಸ್ತಿ ಮಾಡೋದು. ಇವಾಗ ನೋಡಿ, ತಣ್ಣಗಾದಮೇಲೆ ಎಣ್ಣೆ ಎಲ್ಲ ಮೇಲೆ ತೇಲಿದೆ ನಾವು ಹಾಕಿರೋದು. ಇವಾಗ ಚೆನ್ನಾಗಿದೆ, ನಾನು ಚಪಾತಿಗೆ ಮಾಡಿದ್ದೆ ಇಲ್ಲಿ, ತುಂಬ ರುಚಿಯಾಗಿತ್ತು. ಒಂದೇ ದಿನಕ್ಕೆ ಖಾಲಿ ಆಯಿತು ಸ್ವಲ್ಪನೇ ಅಲ್ವಾ.
ಗಾರ್ಡನಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇರೋವು ಕೂಡ ನಾನು ಇದೇ ಥರ ಮಾಡ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.